Hello, hi everyone, welcome or welcome back to my channel. So, ivatin video dalli Savira Kambada Basadi na torsana anta ankondidini. Hage yarella nan channel na ivattvargu subscribe madilla, please hogi subscribe madkoli. Hage bell icon kuda press maadi. ಕರ್ನಾಟಕದ ಮೂಡಬಿದ್ರೆ ಪಟ್ಟಣದ 18 ಜೈನ ದೇವಾಲಯಗಳಲ್ಲಿ ಸಾವಿರ ಕಂಬದ ಬಸದಿ ಅತ್ಯಂತ ಪ್ರಮುಖವಾದುದು. ಇದರ ಅಧಿಕೃತ ಹೆಸರು ತ್ರಿಭುವನ ತಿಲಕ ಚೂಡಾಮಣಿ ದೇವಸ್ಥಾನ. ಸಾವಿರ ಸ್ತಂಭಗಳ ದೇವಾಲಯಗಳಲ್ಲಿ ಜೈನ ತೀರ್ಥಂಕರ ಚಂದ್ರಪ್ರಭಾ ಮುಖ್ಯ ದೇವತೆಯಾಗಿದೆ. ಸಾವಿರ ಸ್ತಂಭಗಳ ದೇವಾಲಯವನ್ನು 15ನೇ ಶತಮಾನದಲ್ಲಿ ಸ್ಥಳೀಯ ಆಡಳಿತಗಾರ ದೇವರಾಯ ಒಡೆಯರು ನಿರ್ಮಿಸಿದರು. ದೇವಾಲಯವನ್ನು 1962ರಲ್ಲಿ ನವೀಕರಿಸಲಾಯಿತು. ಪ್ರತಿ ಸ್ತಂಭವು ಒಂದೊಂದು ಸೊಗಸಾದ ಶಿಲಾ ಕೆತ್ತನೆಗಳಿಂದ ಕೂಡಿದ್ದು ಪ್ರತಿ ಸ್ತಂಭಗಳು ಇನ್ನೊಂದಕ್ಕಿಂತ ಭಿನ್ನವಾಗಿದೆ ಎಂದು ಹೇಳಲಾಗುತ್ತಿದೆ. ಸಾವಿರ ಕಂಬದ ಬಸದಿಯ 3 ಮಹಡಿಗಳು ಮತ್ತು 7 ಮಂಟಪಗಳನ್ನು ಹೊಂದಿದೆ. ನೆಲ ಮಹಡಿಯಲ್ಲಿ ಕಲ್ಲುಗಳಲ್ಲಿ ನಿರ್ಮಿಸಲಾಗಿದ್ದು ಮೊದಲ ಮತ್ತು ಎರಡನೇ ಮಹಡಿ ಮರದ ರಚನೆಗಳಾಗಿವೆ. ದೇವಾಲಯದ ಗರ್ಭಗುಡಿ ಪಂಚಲೋಹಗಳಿಂದ ಮಾಡಿದ 8ನೇ ಜೈನ ತೀರ್ಥಂಕರ ಚಂದ್ರನಾಥ ಸ್ವಾಮಿಯ 8 ಅಡಿ ಎತ್ತರದ ವಿಗ್ರಹವನ್ನು ಹೊಂದಿದೆ. ಸಾವಿರ ಕಂಬದ ಬಸದಿಗೆ ತಲುಪುವುದು ಹೇಗೆ? ಮೂಡಬಿದ್ರೆ ಬೆಂಗಳೂರಿನಿಂದ 351 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಮಂಗಳೂರಿನಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿದೆ. ಇದು ಹತ್ತಿರದ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣವನ್ನು ಹೊಂದಿದೆ. ಎಲ್ಲ ಜೈನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ 50 ಅಡಿ ಎತ್ತರದ ಏಕಶಿಲೆಯ ಮಹಾಸ್ತಂಭ ಸಾವಿರ ಕಂಬದ ಬಸದಿ ಮುಂದೆ ಸ್ಥಾಪಿಸಲಾಗಿದೆ.